ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬೆನ್ನು ನೋವು ಜಾಸ್ತಿ ಆಗಿದೆ ನರಳಾಟ ಕೂಡ ಜಾಸ್ತಿ ಆಗಿದೆ ದರ್ಶನ್ಗೆ ಈ ಪ್ರಕರಣದಲ್ಲಿ ಜೈಲಿಗೆ ಬಂದ ಮೇಲೆ ಬಂದಿರತಕ್ಕಂಥ ಬೆನ್ನು ನೋವಲ್ಲ ಇದು ಈ ಪ್ರಕರಣಕ್ಕಿಂತ ಸಾಕಷ್ಟು ವರ್ಷಗಳ ಮುಂಚೆಯಿಂದನೂ ಕೂಡ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಇಫ್ ಐ ಎಮ್ ನಾಟ್ ರಾಂಗ್ ಕೋವಿಡ್ ಟೈಮಲ್ಲಿ ದರ್ಶನ್ ಬೆನ್ನು ನೋವಿನಿಂದ ಬಾಧಿತರಾಗಿದ್ದರು ಅಂತ ನಾವು ಕೇಳ್ಪಟ್ಟಿದ್ದೀವಿ ಪತಿ ದರ್ಶನ್ ಭೇಟಿಯನ್ನ ಇದೀಗ ಪತ್ನಿ ವಿಜಯಲಕ್ಷ್ಮಿ ಮಾಡಿದ್ದಾರೆ ಯೂಜ್ವಲ್ ಆಗಿ ಅವರು ಸೋಮವಾರ ಮತ್ತು ಗುರುವಾರ ದರ್ಶನ್ ಭೇಟಿಗೆ ಬರೋದು ನಡ್ಕೊಂಡು ಬರ್ತಾ ಇದೆ ಯಾವಾಗಿಂದ ಬಳ್ಳಾರಿ ಜೈಲಿಗೆ ಬಂದರು ಪರಾಪ್ನಗ್ರಹಾರ ನಗರಹಾರ ಜೈಲಿದ್ದಾಗಲೂ ಕೂಡ ವಿಜಯಲಕ್ಷ್ಮಿ ಅವರು ಸೋಮವಾರ ಮತ್ತು ಗುರುವಾರ ಭೇಟಿಗೆ ಅಂತ ಹೇಳಿ ಬರ್ತಾಯಿದ್ರು ಇದೀಗ ಈಗಲೂ ಕೂಡ ಬಂದಿದ್ದಾರೆ ಇದರ ನಡುವೆ ದರ್ಶನ್ಗೆ ಒಂದು ಕಡೆ ಬೆನ್ನು ನೋವು ತುಂಬ ಬಾಧಿಸ್ತಾ ಇದೆ ಅವರಿಗೆ ಇದೀಗ ಸುಶಾಂತ್ ನಾಯ್ಡು ಕೂಡ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರೊಟ್ಟಿಗೆ ದಾಸರನ್ನು ನೋಡಬೇಕು ಹೇಳಿ ಅನುಷಾ ಶೆಟ್ಟಿ ರೋಹಿತ್ ಮತ್ತು ಗ್ರೇಸ್ ಮರ್ಸಿ ಇಷ್ಟು ಜನ ಕೂಡ ದರ್ಶನನ್ನು ನೋಡಬೇಕು ಹೇಳಿ ಆಗಮಿಸಿದ್ದಾರೆ ಎಂಟನೇ ಬಾರಿಗೆ ಬಳ್ಳಾರಿ ಜೈಲು ಒಂದರಲ್ಲೆನೆ ಎಂಟನೇ ಬಾರಿಗೆ ಪತಿಯನ್ನು ನೋಡೋದಕ್ಕೆ ಹೇಳಿ ವಿಜಯಲಕ್ಷ್ಮಿ ಬಂದಿದ್ದಾರೆ ಬ್ಯಾಗ್ನಲ್ಲಿ ಸಹಜವಾಗಿ ಎಂದಿನಂತೆ ಬೇಕರಿ ತಿನಿಸುಗಳು ಸ್ವಲ್ಪ ಒಣಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಬಟ್ಟೆಯನ್ನು ಪತ್ನಿ ತಂದಿದ್ದಾರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ದರ್ಶನ್ ಈಗ ಬಳ್ಳಾರಿ ವೈದ್ಯರ ಸಲಹೆ ಮೇರೆಗೆ ಅಲ್ಲೇ ಟ್ರೀಟ್ಮೆಂಟ್ ಪಡ್ಕೊಳ್ತಾರ ಅಥವಾ ತಮಗೆ ಯಾವ ವೈದ್ಯರು ಹಿಂದೆ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರೋ ಆ ಒಂದು ಚಿಕಿತ್ಸೆ ಪಡೆದುಕೊಳ್ಳುವ ಸಲುವಾಗಿ ಬೆಂಗಳೂರಿಗೆ ಬರ್ತಾರ ಅಂತ ವಿಷಯ ಬೆಂಗಳೂರಿಗೆ ಅವರೇನಾದರೂ ಬರುವಂಥ ಚಾನ್ಸಸ್ ಇದೆಯಾ ಹೇಳಿ ಕಾರಣ ಎಷ್ಟೇ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ವೈದ್ಯರು ಕಂಫರ್ಟಬಲ್ ಆಗಿರ್ತಾರೆ ಒಂದು ನಂಬಿಕೆ ಕೆಲವರು ಕೈಗುಣ ಅಂತ ಕೂಡ ಕರೀತಾರೆ ಅವ್ರಿಗೆ ನಮಗೆ ಇವರು ಓಕೆ ಇದ್ದಾರೆ ಹಿಂದೆ ಟ್ರೀಟ್ಮೆಂಟ್ ಮಾಡಿದ್ದರು ನಮಗೆ ಅವಾಗ ಮೇಲಾಗಿತ್ತು ಅಥವಾ ವಾಸಿಯಾಗಿತ್ತು ಅಂತ ಹೇಳ್ತಾರಲ್ಲ ಆ ಕಾರಣದಿಂದಾಗಿ ದರ್ಶನ್ ಬೆಂಗಳೂರಿಗೆ ಬರಬೇಕು ಅಂತ ಒಂದು ಪ್ರಯತ್ನದಲ್ಲೂ ಕೂಡ ಇದ್ದಾರೆ ಅಂತ ಆ ಟ್ರೀಟ್ಮೆಂಟ್ಗೋಸ್ಕರನೇ ಬರಬೇಕು ಅಂಥೇಳಿ ಅಲ್ಲಿ ಬಳ್ಳಾರಿ ಜೈಲಲ್ಲಿ ಇಲ್ಲಿಯವರೆಗೂ ಬಂದಿರತಕ್ಕಂಥ ಸಲಹೆಗಳೇನು ಅಂತ ಹೇಳಿದ್ರೆ ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಅಂಥೇಳಿ ಇಲ್ಲ ಇಲ್ಲ ನಾನು ಇಲ್ಲಿ ಸರ್ಜರಿ ನಾನು ಮಾಡಿಸ್ಕೊಳ್ಳಲ್ಲ ಅನ್ನೋ ಉತ್ತರ ದರ್ಶನ್ ಕಡೆಯಿಂದ ಬಂದಿರೋದು ಹಾಗಾಗಿ ಬೆಂಗಳೂರಿನಲ್ಲಿ ವೈದ್ಯರು ಕಾಣಬೇಕು ಅಂಥೇಳಿ ದರ್ಶನ್ಗೆ ಆ ಒಂದು ಮನಸ್ಸಿದೆ ಇದರ ನಡುವೆ ಫ್ಯಾಮಿಲಿ ಕೂತ್ಕೊಂಡೇನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಈಗ ನಾನು ಬೆಂಗಳೂರಿಗೆ ಹೋಗಬೇಕು ನಾನು ಅಮೆರಿಕಾಗೆ ಹೋಗಬೇಕು ಅಂತ ಹೇಳಿದ ತಕ್ಷಣವೇ ನ್ಯಾಯಾಲಯ ಕೂಡ ಅನುಮತಿ ಕೊಡಬೇಕಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಜೈಲು ವೈದ್ಯಾಧಿಕಾರಿಗಳು ಹೇಳದ ಹೊರತು ಅವರು ಇಲ್ಲ ತುಂಬ ಸೀರಿಯಸ್ ಇದೆ ಇದು ಇಲ್ಲಿನ ನಮ್ಮ ವೈದ್ಯಕೀಯ ಸಿಬ್ಬಂದಿ ದರ್ಶನರನ್ನು ಈ ವಿಚಾರದಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಅವರು ಬೇರೆ ಕಡೆ ನೋಡಿಕೊಳ್ಬೇಕು ಅಂತ ಅವರು ವರದಿ ಬರೆಯದ ಹೊರತು ಆ ಒಂದು ವಿಚಾರದಲ್ಲಿ ದರ್ಶನ್ ಬಳ್ಳಾರಿ ಜೈಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅಂಥದ್ದೇನು ಸಿವಿಯರ್ ಇಲ್ಲ ಸ್ವಲ್ಪ ಲೈಟಾಗಿದೆ ಇದು ಕೆಲವು ಟ್ಯಾಬ್ಲೆಟ್ ತೊಗೊಂಡ್ರೆ ಹೋಗುತ್ತೆ ಅಂತ ಇದ್ದಾಗ ಅದನ್ನೇ ಫಾಲೋ ಮಾಡಬೇಕಾಗತ್ತೆ ಇದರ ನಡುವೆ ದರ್ಶನ್ ಹೇಳಿರೋದೇನು ಎಷ್ಟು ಬೇಕಾದ್ರೂ ಪೈನ್ ಕಿಲ್ಲರ್ ಮಾತ್ರೆ ಕೊಟ್ಟುಬಿಡಿ ನಾನು ಇಲ್ಲಂತೂ ಸರ್ಜರಿ ಮಾಡಿಸ್ಕೊಳ್ಳಲ್ಲ ಈ ಒಂದು ವಾದದಲ್ಲಿ ದರ್ಶನ್ ಸದ್ಯಕ್ಕೆ ಇರೋದು ಮೇ ಬಿ ಬೆಂಗಳೂರಿಗೇನಾದರೂ ಬಂದರೆ ಟ್ರೀಟ್ಮೆಂಟ್ ಆಗಬಹುದೇನೋ ಒಟ್ಟಿನಲ್ಲಿ ಒಂದು ಕುಟುಂಬದಲ್ಲಿ ಈ ಕೇಸನ್ನ ಹೊರತಾಗಿಯೂ ಕೂಡ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಟೆನ್ಷನ್ ಅಂತೂ ಇದೀಗ ಬಿಲ್ಡ್ ಆಗಿದೆ